ಬಹಳ ಮಕ್ಕಳನ್ನ ಪ್ರಶ್ನೆ ಮಾಡ್ತಾ ಇರ್ತೀವಿ, ಹೈಸ್ಕೂಲ್ ಮಕ್ಕಳನ್ನ ಮಾತನಾಡಿಸ್ಬೇಕಾದ್ರೆ ಈ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತು ಅಂತ. ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಹೇಳ್ತಾರೆ, ಆಗಸ್ಟ್ 15, 1942 ಮಧ್ಯರಾತ್ರಿ ಅಂತ. ಯಾರು ಸ್ವತಂತ್ರ ಕೊಡಿಸಿದ್ದು? ನಮ್ಮ ಮಕ್ಕಳು ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ಯಾರು ಅಂತ ಒಬ್ಬ ಹುಡುಗನ್ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ, ಸರ್ ಮಹಾತ್ಮ ಗಾಂಧೀಜಿ ಸರ್. ಎರಡನೇ ಹುಡುಗನ್ ಕೇಳಿದ್ರೆ ಅವನು ಅದನ್ನ ಹೇಳ್ತಾನೆ, ಸರ್ ಮಹಾತ್ಮ ಗಾಂಧೀಜಿ ಸರ್, ನನಗೂ ಗೊತ್ತು. ಮೂರನೇ ಹುಡುಗನ್ ಕೇಳಿದ್ರೆ ಅವನು ಅದನ್ನ ಹೇಳ್ತಾನೆ, ಮಹಾತ್ಮ ಗಾಂಧೀಜಿ ಸರ್. ಅಲ್ಲಪ್ಪ ಮಹಾತ್ಮ ಗಾಂಧೀಜಿ ಹೌದು, ಅವ್ರ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಒಳ್ಳೇದು. ಇನ್ನೊಂದ್ ಹೆಸರು ಹೇಳು ಅಂತ ಕೇಳಿದ್ರೆ ಇನ್ನೊಬ್ಬ ಹುಡುಗ, ಸರ್ ಜವಾಹರ್ಲಾಲ್ ನೆಹರು ಗೊತ್ತು ಸರ್. ಆಯ್ತು, ಅವ್ರು ಬಿಟ್ರೆ, ಆ ಎರಡು ಹೆಸರುಗಳನ್ನ ಬಿಟ್ರೆ ಮೂರನೇ ಹೆಸರು ಹುಡುಕೋದಕ್ಕೆ ನಾವು ನೂರಾರು ಮಕ್ಕಳನ್ನ ಮಾತನಾಡಿಸ್ಬೇಕು. ಎಲ್ಲೋ ಒಬ್ರು ಇಬ್ರು ಹೇಳಿದ್ರೆ ಹೆಚ್ಚು. ದೇಶಕ್ಕೋಸ್ಕರ ಹೋರಾಟ ಮಾಡಿದಂತರ ಒಬ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಒಬ್ರು ಭಗತ್ ಸಿಂಗ್, ಒಬ್ರು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ಹೆಸರುಗಳು ನಮ್ಮ ಮಕ್ಕಳ ಬಾಯಲ್ಲಿ ಬರಲ್ಲ. ನಮ್ಮ ದೇಶದ ಇತಿಹಾಸವನ್ನ ಹೇಗೆ ತಿರುಚಿಟ್ಟುಬಿಟ್ಟಿದ್ದಾರೆ ಅಥವಾ ಕಣ್ಣಿಗೆ ಮರೆಯಾಗಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಸತ್ಯವಾದ ಇತಿಹಾಸವನ್ನ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು ಕೇವಲ ಮಹಾತ್ಮ ಗಾಂಧಿ ನೆಹರು ಇವರಿಬ್ರೇ ಅನ್ನುವಂಥ ಸಂಗತಿಯನ್ನ, ಅದು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ತಂದುಕೊಟ್ರು ಅನ್ನುವಂಥ ಸುಳ್ಳು ಸಂಗತಿಯನ್ನ ನಮ್ಮ ಮಕ್ಕಳಿಗೆ ಗಿಣಿಗಳ ತರ ಬಾಯ್ಪಾಠ ಮಾಡಾಕಿದ್ದಾರೆ. ಸತ್ಯ ಏನು? ಇವರಿಬ್ರು ಹೋಗಿ ಉಪವಾಸ ಮಾಡಿದ ಕಾರಣಕ್ಕೋಸ್ಕರ ದೇಶಕ್ಕೆ ಸ್ವತಂತ್ರ ಸಿಕ್ಕಿಬಿಡ್ತಾ ಅಂತ ಪ್ರಶ್ನೆ ಕೇಳಿದಾಗ ನಾನು ಇಬ್ಬರ ಬಗ್ಗೆ ಬಹಳ ಗೌರವವನ್ನು ಇಟ್ಟಿದ್ದೀನಿ. ಮಹಾತ್ಮ ಗಾಂಧೀಜಿಯವ್ರ ಕುರಿತಂತೆ ಅಪಾರವಾದಂತಹ ಗೌರವ ಇದೆ. ಜವಾಹರ್ಲಾಲ್ ನೆಹರು ಅವರ ಕೆಲವು ತೀರ್ಮಾನಗಳನ್ನ ನೋಡಿದಾಗ ಬೇಜಾರಾಗುತ್ತೆ, ಬಿಟ್ರೆ ಅವರು ಮಾಡಿದಂತಹ ಹೋರಾಟದ ಬಗ್ಗೆಯೂ ನನಗೆ ಗೌರವ ಇದೆ. ಆದರೆ ದೇಶಕ್ಕೆ ಸ್ವತಂತ್ರವನ್ನ ಈ ಇಬ್ಬರೇ ತಂದುಕೊಟ್ರು ಅನ್ನುವಂತ ಸುಳ್ಳು ಸಂಗತಿ ಇದೆಯಲ್ಲ, ಇದನ್ನು ನಾನು ಅತ್ಯಂತ ಕಟು ಶಬ್ದಗಳಲ್ಲಿ ಮೋಸ, ಇಡೀ ಭಾರತಕ್ಕೆ ಮಾಡಿದಂತ ಅನ್ಯಾಯ ಅಂತ ಖಂಡಿಸ್ತೀನಿ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೇವಲ ಉಪವಾಸ ಮಾಡಿದ ಕಾರಣದಿಂದಲ್ಲ, 6.5 ಲಕ್ಷ ಜನ ದೇಶಭಕ್ತ ಹೋರಾಟಗಾರರು, ವೀರ ವೀರಾಂಗನೆಯರು ತಮ್ಮ ಪ್ರಾಣವನ್ನ ನಗನಗ್ತಾ ಬಲಿ ಕೊಟ್ಟ ಕಾರಣದಿಂದಾಗಿ ದೇಶಕ್ಕೆ ಸ್ವತಂತ್ರ ಬಂದಿತ್ತು. 23 ವರ್ಷದ ಒಬ್ಬ ಭಗತ್ ಸಿಂಗ್ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಕಣ್ಣಲ್ಲಿ ಸ್ವಲ್ಪವೂ ಭಯವಿಲ್ಲದೆ ಬ್ರಿಟಿಷರ ಎದುರುಗಡೆ ನಗ್ತಾ ನಗ್ತಾ ಮೇರ ರಂಗದೆ ಬಸಂತಿ ಚೋಲಾ ಅಂತ ಹಾಡು ಹೇಳಿಕೊಡ್ತಾ ಪ್ರಾಣತ್ಯಾಗ ಮಾಡಿದ ಸಲುವಾಗಿ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಚಂದ್ರಶೇಖರ್ ಆಜಾದ್ ಅನ್ನುವಂತ 24 ವರ್ಷದ ಹುಡುಗ, ಬ್ರಿಟಿಷರ ಎದುರುಗಡೆ ನಾನು ಸಿಕ್ಕಾಕೊಳ್ಬೇಕಾಗತ್ತಲ್ಲ, ದುಶ್ಮನೋಂ ಕಿ ಗೋಲಿಯೋಂ ಸೇ ಮೈ ಸಾಮ್ನಾ ಕರುಂಗಾ, ಮೈ ಆಜಾದ್ ಹೂ, ಆಜಾದಿ ರಹುಂಗಾ, ಶತ್ರುಗಳ ಗುಂಡಿಗೆ ನಾನು ಎದೆ ಕೊಡ್ತೀನಿ ಹೊರತು ಶತ್ರುಗಳಿಗೆ ಹೆದರ್ಕೊಂಡು ಓಡೋಗೋದಿಲ್ಲ, ನಾನು ಸ್ವತಂತ್ರನಾಗಿಯೇ ಇರ್ತೀನಿ ಅಂತ 12ನೇ ವಯಸ್ಸಿನಲ್ಲಿ ಪ್ರಮಾಣ ಮಾಡಿದ್ದರ ಕಾರಣದಿಂದ ಬ್ರಿಟಿಷರಿಂದ ತನ್ನ ಸೆರೆಗೆ ಸಿಕ್ಕಿಸ್ಕೊಳ್ಲಿಕ್ಕೆ ಇಷ್ಟಪಡದೆ ಸ್ವತಂತ್ರನಾಗಿರ್ಲಿಕ್ಕೆ ಬಯಸಿ ತನ್ನ ಹಣೆಗೆ ತಾನೇ ಗುಂಡು ಹೊಡ್ಕೊಂಡು ಸತ್ತಂತ ಚಂದ್ರಶೇಖರ್ ಆಜಾದ್ ಪ್ರಾಣತ್ಯಾಗ ಮಾಡಬೇಕಾದ್ರೆ ಕೇವಲ 24 ವರ್ಷದ ಚಿಕ್ಕ ಹುಡುಗ. ದೇಶಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲಿಕ್ಕೆ ಅಂತ ಹೋಗಿ ಪ್ರಾಣತ್ಯಾಗ ಮಾಡದಂತ ಖುದಿರಾಮ್ ಬೋಸ್, ಆತ ನನ್ನ ನೇಣಿಗೆರೆಸಬೇಕಾದ್ರೆ ಆತನಿಗೆ ಇನ್ನೂ 18 ತುಂಬಿರಲಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಚಾಫೇಕರ್ ಬ್ರದರ್ಸ್ ಅನ್ನುವಂತ 3 ಜನ ಅಣ್ಣ ತಮ್ಮಂದಿರು ದೇಶಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗ ಮಾಡಬೇಕಾದ್ರೆ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅನ್ನುವಂತ ಕ್ರಾಂತಿಕಾರಿ ತನ್ನ ಜೀವನದ ಯೌವನದ ಅಮೂಲ್ಯ 13-14 ವರ್ಷಗಳನ್ನ ಅಂಡಮಾನಿನಲ್ಲಿ ಸೆರೆಯಲ್ಲಿ ಕಳೆದಂತ ತ್ಯಾಗವನ್ನ ಯಾರು ಮರಿತಾರೋ ಅವರನ್ನ ದೇಶದ್ರೋಹಿಗಳು ಅಂತ ನಾವು ಕರಿಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ಅನ್ನುವಂತ ವ್ಯಕ್ತಿ ಲಂಡನ್ ನಲ್ಲಿ ICS ಎಕ್ಸಾಮ್ ಅನ್ನ ಪಾಸ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಯೋ ದೊಡ್ಡ ಹುದ್ದೆಯಲ್ಲಿಯೋ ಬ್ರಿಟಿಷರ ಚಾಕರಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತೆಗೆಯಬಹುದಾದಂತ ಎಲ್ಲ ಸಾಧ್ಯತೆಗಳಿದ್ರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನು ಬಿಸಾಕಿ ಭಾರತ ಮಾತೆಯ ಸೇವೆಗೋಸ್ಕರ ಭಾರತಕ್ಕೆ ಓಡೋಡಿ ಬಂದು ವಿದೇಶಕ್ಕೆ ಹೋಗಿ ಸೈನ್ಯ ಕಟ್ಟಿ ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತವನ್ನ ಗೆದ್ದು ಅದಕ್ಕೆ ಸ್ವತಂತ್ರ ಕೊಡಿಸುವಂತ ಕನಸನ್ನ ಕಂಡ್ರಲ್ಲ, ಅದನ್ನ ಸಾಕ್ಷಾತ್ಕಾರಗೊಳಿಸ್ಕೊಳ್ಬೇಕಾದ್ರೆ ನಮ್ಮಿಂದ ದೂರ ಆದ್ರಲ್ಲ, ಅವ್ರ ತ್ಯಾಗವನ್ನ ಮರೆತ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸುತ್ತ. ಬ್ರಿಟಿಷರಿಂದ ಲಾಠಿ ಏಟನ್ನ ತಿಂದ ಬೂಟುಗಾಲಿನಿಂದ ಒದಿಸಿಕೊಳ್ತಾ ಇಳಿ ವಯಸ್ಸಿನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಪ್ರಾಣತ್ಯಾಗ ಮಾಡಿದ್ರಲ್ಲ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಇವರೆಲ್ಲರ ತ್ಯಾಗವನ್ನ ನಾವು ಮರೆತು ಬಿಟ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸುತ್ತಾ ಸ್ನೇಹಿತರೆ. ಕರ್ಜನ್ ವಾಯಿಲಿ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಭಾರತೀಯರಿಗೆ ಸಿಂಹ ಸ್ವಪ್ನವಾಗಿದ್ದಂತ ಬ್ರಿಟಿಷ್ ದುಷ್ಟ ಅಧಿಕಾರಿ ಕರ್ಜನ್ ವಾಯಿಲಿಯನ್ನ ಲಂಡನ್ ನಲ್ಲೇ ಗುಂಡು ಹೊಡೆದು ಸಾಯಿಸಿದಂತ ಮದನ್ ಲಾಲ್ ಧಿಂಗ್ರನ ತ್ಯಾಗದ ಕಥೆಯನ್ನ ನಾವು ಕೇಳದೇ ಇದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತಾ? ಅದ ಸಾಯ್ಬೇಕಾದ್ರೆ ಹೇಳಿದಂತ ಹೇಳಿಕೆಯನ್ನ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಆತ ಹೇಳ್ತಾನೆ, ತಾಯಿ ಭಾರತಾಂಬೆಯನ್ನ ಉದ್ದೇಶಿಸಿ ಆತ ಮಾತನಾಡ್ತಾ ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನ್ ದೊಡ್ಡ ಮಗ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಬೇರೆನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ ಅಂತ ಉರುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಂಡಂತ ತ್ಯಾಗದ ಕಥೆಯನ್ನ ನಾವು ಹೇಗೆ ಮರಲಿಕ್ಕೆ ಸಾಧ್ಯ?
ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ ಸಿಂಹ, ಪೃಥ್ವಿರಾಜ್ ಚೌಹಾಣನಂತಹ ಅಸಂಖ್ಯ ಅಸಂಖ್ಯ ಹೋರಾಟಗಾರರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಕಣ್ಣೆದುರುಗಡೆ ಸಾವು ಕಾಣ್ತಾ ಇದ್ರು ಕೂಡ ಭಾರತ ಮಾತೆಗೋಸ್ಕರ ಅರ್ಪಣೆಯಾಗಬೇಕು ಅಂತ ಎದೆಗುಂದದೆ ದಿಟ್ಟ ಹೆಜ್ಜೆಯನ್ನಿಡ್ತಾ ಹೋರಾಟ ಮಾಡಿದಂತಹ ಸಂಗೊಳ್ಳಿ ರಾಯಣ್ಣನನ್ನ ನಾವು ಮರಲಿಕ್ಕೆ ಸಾಧ್ಯ ಆಗುತ್ತೇನು? ಈ ದೇಶದ ಮಹಿಳಾ ಮಣಿಗಳೇನು ಕಡಿಮೆ ಇರಲಿಲ್ಲ. ಬ್ರಿಟಿಷರ ವಿರುದ್ಧ ಕೇವಲ ಗಂಡಸರು ಮಾತ್ರ ಹೋರಾಟ ಮಾಡಿದ್ರು ಅಂತ ಹೇಳೋದಕ್ಕೆ ಇದು ಪುರುಷ ಪ್ರಧಾನ ಸಮಾಜ ಅಂತ ಸೋಕಾಳ್ ಬುದ್ಧಿಜೀವಿಗಳು ಛೇಡಿಸುವಂತ ಸಮಾಜ ಆಗಿರಲಿಲ್ಲ. ಈ ದೇಶದಲ್ಲಿ 17.5 ವರ್ಷದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನುವಂತ ಹೆಣ್ಣು ಮಗಳು ಕುದುರೆ ಮೇಲೆ ಕೂತು ತನ್ನ ದತ್ತು ಪುತ್ರನನ್ನ ಬೆನ್ನಿಗೆ ಕತ್ಕೊಂಡು ಎರಡೂ ಕೈಯಲ್ಲಿ ಕತ್ತಿಯನ್ನ ಹಿಡಿದು ರಣಕಾಂಡಿಯಂತೆ ರಣಚಂಡಿಯಂತೆ ರಣಕಾಳಿಯಂತೆ ಆರ್ಭಟಿಸ್ತಾ ಬ್ರಿಟಿಷರ ಕತ್ತನ್ನ ಆಹುತಿ ತೆಗೆದುಕೊಳ್ತಾ ಯುದ್ಧವನ್ನ ಗೆದ್ದಂತ ವೀರ ಕೇಸರಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿದಂತ ನಡೀತು. ತೀರಾ ದೂರ ಬೇಡ, ಇಲ್ಲಿ ಉಲ್ಲಾಳದ ತಾಯಿ ಅಬ್ಬಕ್ಕ ರಾಣಿ ಅಬ್ಬಕ್ಕ ಹೋರಾಟವನ್ನು ನಾವು ಮರಲಿಕ್ಕೆ ಸಾಧ್ಯ ಆಗುತ್ತೇನು? ಸ್ವತಂತ್ರ ತಂದ್ಕೊಡ್ಬೇಕಾದ್ರೆ ಆ ಸ್ವತಂತ್ರ ತಂದ್ಕೊಟ್ಟವರ ಹೆಸರಿನ ಸಾಲಿನಲ್ಲಿ ರಾಣಿ ಅಬ್ಬಕ್ಕನ ಹೆಸರನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ ಅವರಂತ ದೇಶದ್ರೋಹಿಗಳು ಇನ್ನೊಬ್ಬರಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದಂತ ತ್ಯಾಗವನ್ನ ಮರೆತರೆ ಇತಿಹಾಸದಲ್ಲಿ ನಮಗೆ ಮರ್ಯಾದೆ ಇರೋದಿಲ್ಲ. ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವ್ರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಯಾವುದೋ ಸರ್ವೆ ಹೇಳುತ್ತೆ 6.5 ಲಕ್ಷ ಜನ ಅಂತ. 6.5 ಲಕ್ಷ ಜನ ವೀರ ವೀರಾಂಗನೆಯರ ಬಲಿದಾನದ ನಂತರ, ಅವರ ಪ್ರಾಣ ತ್ಯಾಗದ ನಂತರ, ಅವರ ಹೆಂಡತಿಯರು ತಮ್ಮ ತಾಳಿಯನ್ನ ಕಳಚಿ ವಿಧವೆಯರಾದ ನಂತರ, ಅವರ ತಾಯಿ ತಮ್ಮ ಮಕ್ಕಳನ್ನ ದೇಶಕ್ಕೋಸ್ಕರ ಬಲಿಕೊಟ್ಟು ಬಂಜೆಯರಾದ ನಂತರ ನಮ್ಗೆ ಸ್ವತಂತ್ರ ಸಿಕ್ಕಿದ್ದು ಅಂತ ಯಾವ್ದಾದ್ರು ದೇಶದ ಪ್ರಜೆ ಮರೆತ್ರೆ ಅವನಂತ ಕೃತಜ್ಞ ಮತ್ತೊಬ್ಬ ಇರೋದಿಲ್ಲ. ಸ್ನೇಹಿತರೆ, ಬೇಕೋ ಬೇಡವೋ 65 ವರ್ಷಗಳಿಂದ 70 ವರ್ಷಗಳಿಂದ ನಾವು ಈ ರೀತಿಯ ಕ್ಷುದ್ರ ಇತಿಹಾಸವನ್ನು ಓದ್ಕೊಂಡು ಬರ್ತಾ ಇದ್ದೀವಿ. ನಿಜವಾದ ಇತಿಹಾಸವನ್ನು ನಮ್ಮ ಮಕ್ಕಳು ಓದಿದ್ರೆ ಅವ್ರು ಯಾವತ್ತೂ ಹೇಡಿಗಳ ತರ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಜವಾದ ಇತಿಹಾಸವನ್ನು ನಮ್ಮ ಭಾರತೀಯರಿಗೆ ಹಿಂದೂಗಳಿಗೆ ಓದಿಸಿಬಿಟ್ರೆ ಇಡೀ ಜಗತ್ತಿನಲ್ಲಿ ಭಾರತವನ್ನ ಬಿಟ್ರೆ ಇನ್ನೊಂದು ರಾಷ್ಟ್ರ ನಮ್ಮ ಎತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂತ ಅದ್ಭುತ ಇತಿಹಾಸ ಈ ದೇಶದ್ದು.